ಇವತ್ತು ನಮ್ಮ ಜನಸಂಖ್ಯಾ ಟೆನ್ಷನ್ ಸಾಕಷ್ಟು ಟ್ರಾಫಿಕ್ ಇಂದ ಕೂಡಿತ್ತು. ಈ ಕಡೆಗೆ ಮಣಿಪಾಲಕ್ಕೆ ಹೋಗುವಂತ ರಸ್ತೆಗಳು ಬ್ಲಾಕ್ ಆಗ್ತಾ ಇತ್ತು. ಆ ಪ್ರಕಾರ ನಮ್ಮ ಈ ಟ್ರಾಫಿಕ್ ಅನ್ನ ಕಮ್ಮಿ ಮಾಡಬೇಕು ಅಂತಾದ್ರೆ ಮಣಿಪಾಲಕ್ಕೆ ಸಿದ್ದಿಕೈಯಿಂದ ಬರುವಂತವರಿಗೆ ಮಣಿಪಾಲಕ್ಕೆ ಹೋಗ್ಲಿಕ್ಕೆ ಫ್ರೀ ಲೆಫ್ಟ್ ಬೇಕು ಅಂತ ಒಂದು ಚಿಂತನೆ ಬಂತು. ತಕ್ಷಣಕ್ಕೆ ಮುಂದೆಗೆ ನಾವು ವಿಸ್ತೃತವಾದ ಯೋಜನೆ ಹಾಕಿದ್ದೇವೆ. ಈಗ ತಾತ್ಕಾಲಿಕವಾಗಿ ಬೇಕು ಅಂತ ಹೇಳಿದಾಗ ಇದರ ಜಾಗ ನಮ್ಮ ಜೆಡಿ ಡ್ಯಾಸ್ ಅವರು ತುಂಬ ಮಾಂಡವಿ ಆಫೀಸರ್ಸ್ನವರು ಜಾಗ ಇರ್ತೀವಿ. ನಾವು ಮತ್ತೆ ಜಿಲ್ಲಾಧಿಕಾರಿಗಳು ನಗರಸಭೆಯವರು ಅವರನ್ನ ಕರೆದು ಈ ಒಂದು ಫ್ರೀ ಲೆಫ್ಟ್ ನಿಮ್ಮ ಜಾಗದಲ್ಲಿ ಮಾಡಿದ್ದೇವೆ. ಮತ್ತು ಅದೇ ಥರ ಕನ್ಸ್ಟ್ರಕ್ಷನ್ ರೋಡ್ ವರ್ಕ್ ಸಹಿತ ನಿಮ್ಮ ಲೆಕ್ಕದಲ್ಲಿ ಡೊನೇಷನ್ನ ರೀತಿಯಲ್ಲಿ ಮಾಡಬೇಕು ಅಂತ ಕೇಳಿಕೊಂಡಾಗ ಅವರು ಹೇಳಿದ ಮಾತನ್ನು ಒಪ್ಪಿ ಎರಡೇಸ್ ಅವರು ಈಗ ಸುಮಾರು ಜಾಗವನ್ನು ಅವರ ಜಾಗವನ್ನು ಬಿಟ್ಟುಕೊಟ್ಟು ಸುಮಾರು 10 ಲಕ್ಷದವರೆಗೆ ಖರ್ಚು ಮಾಡಿ ಅದಕ್ಕೂ ಒಂದು ಫ್ರೀ ಲೆಫ್ಟ್ ಡಾಮರ್ ಹಾಕಿ ಮಣಿಪಾಲಕ್ಕೆ ಹಿಂದಿಬೈಲ್ ಸೈಡಿಂದ ಮಣಿಪಾಲಕ್ಕೆ ಬರೋವರಿಗೆ ಫ್ರೀಯಾಗಿ ಹೋಗುವಂಥ ಫ್ರೀ ಲೆಫ್ಟನ್ನು ಇವತ್ತು ರಚಿಸಿಕೊಂಡಿದ್ದಾರೆ. ಜಿಲ್ಲಾಡಳಿತದ ಪರವಾಗಿ ಒಂದು ನಗರಸಭೆಯ ಪರವಾಗಿ ನಾನು ಎರಡು ಡ್ಯಾಸ್ ಮಕ್ಕಳಿಗೆ ಮತ್ತು ಕುಟುಂಬದ ಬಾಂಧವಿ ಸಿಂಗರ್ಸ್ಗೆ ನಾನು ವಿಶೇಷವಾದ ಕೃತಜ್ಞತೆ ಅಭಿನಂದನೆಯನ್ನು ಸಲ್ಲಿಸಲು ಬಯಸ್ತಾ ಇದ್ದೇನೆ. ಅವರ ಈ ಸಹಕಾರದಿಂದ ಉಡುಪಿಯ ಟ್ರಾಫಿಕ್ ಏನು ಕಂಡೀಷನ್ ಆಗ್ತಾ ಇದೆ, ಒಂದು ಪರಿಹಾರ ಪೂರ್ತಿ ಪರಿಹಾರ ಅಂದರೆ ಒಂದಷ್ಟು ಕ್ರಮ ಆದಾಗ ಅಂದರೆ ನಾನು ಅಭಿನಂದನೆಯನ್ನು ಬಯಸ್ತಾ ಇದ್ದೇನೆ. ಮತ್ತು ಇದಕ್ಕೆ ಇದು ವಿಸ್ತಾರವಾಗಿದೆ. ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಬಜೆಟಲ್ಲಿ ಸದ್ಯ ಬಜೆಟಲ್ಲಿ ಅದನ್ನು ತಗೊಂಡಿದ್ದಾರೆ. ಸುಮಾರು 70 ಮೀಟರ್ನ ಒಂದು ಸರ್ಕಲ್ ಅನ್ನು ಡೆಲ್ಲಿಯಲ್ಲಿದ್ದ ಹಾಗೆ ಸರ್ಕಲ್ ಯಾವುದೇ ಟ್ರಾಫಿಕ್ ಜಂಕ್ಷನ್ಸ್ ಆಗದಿದ್ದಾಗೆ ಲ್ಯಾಂಡ್ ಅಕ್ವಿಷನ್ ಮಾಡಿ ಇಲ್ಲಿ ಸುತ್ತದ ಲ್ಯಾಂಡ್ ಅಕ್ವಿಷನ್ ಮಾಡಿ ಸರ್ಕಲನ್ನು ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದು ಮುಂದಿನ ವರ್ಷದಲ್ಲಿ ಲ್ಯಾಂಡ್ ಅಕ್ವಿಷನ್ ಆಗಿ ಆಗಲಿದೆ. ಯಾಕೆಂದರೆ ಇಲ್ಲಿ ಈಗಾಗಲೇ ಡಿ ಮಾರ್ಟ್ ಒಂದು ಗಿರಿಡೇಸ್ ಆಗಿ ಮಾಲ್ ಫ್ಲ್ಯಾಟ್ ಅನ್ನು ಬರ್ತಾ ಅದು ಕೃಷ್ಣ ಮಠಕ್ಕೆ ಹೋಗುವಂಥದ್ದಾಗಿ ಹಾಗಾಗಿ ಇಲ್ಲಿ ದೊಡ್ಡ ಸರ್ಕಲ್ ಇದ್ದರೆ ಟ್ರಾಫಿಕ್ಕನ್ನು ಜನರಿತವಾಗಿ ಆದರೆ ಅದಾಗುವವರೆಗೆ ಅದೇನಿದ್ದು 1 ವರ್ಷ 2 ವರ್ಷ ಆಗಬೇಕು ಅಷ್ಟರವರೆಗೆ ಯಾಕಂದರೆ ಭೂಸ್ವಾಧೀನ ಇದೆ ಅಷ್ಟರವರೆಗೆ ಟ್ರಾಫಿಕ್ ಉಡುಪಿಯ ಬಗ್ಗೆ ಬಹಳ ಚಿಂತನೆ ಉಳ್ಳವರು. ಬರುವ ಕಾಲದಿಂದ ದಿವಂಗತ ವಿ ಎಸ್ ಆಚಾರ್ಯವರ ಕಾಲದಿಂದ ಈ ಕಲ್ಸಂಕ ಎಕ್ಸಿಬಿಷನ್ ರೋಡ್ ಅನ್ನು ಅಭಿವೃದ್ಧಿಪಡಿಸಿದವರು. ಅವರಿಂದಾಗಿ ಇವತ್ತು ನಾವು ಮಣಿಪಾಲಕ್ಕೆ ಹೋಗುವಾಗ ನೇರವಾಗಿ ಹೋಗ್ತಾ ಇದ್ದೇವೆ. ಉಡುಪಿ ಬೆಳೆದಾಗೆ ವೆಹಿಕಲ್ಗಳ ಕೂಡ ಜಾಸ್ತಿ ಆಗ್ತದೆ. ಈ ಸಂದರ್ಭದಲ್ಲಿ ಈಗ ಇಲ್ಲಿ ಒಳ್ಳೆ ಒಳ್ಳೆಯ ಡಿ ಮಾರ್ಟ್ ಬಂದಿದೆ, ಹಿಂದೆ ಟ್ಯಾಂಕ್ ಸ್ಕ್ವೇರ್ ಮಾಲ್ ಬರಲಿದೆ, ಅದರ ನಂತರ ಕೃಷ್ಣ ಮಠಕ್ಕೆ ಹೋಗುವ ಹಾದಿ ಇದೆ, ಅದೇ ರೀತಿ ಹಲವಾರು ಕಟ್ಟಡಗಳು ಇನ್ನು ಬರಲಿದೆ. ಅದಕ್ಕೋಸ್ಕರ ನಮ್ಮ ಶಾಸಕರು ಬಹಳ ಚಿಂತನೆಯನ್ನು ಯೋಚಿಸಿ ನನಗೆ ಅವರು ಕರೆದು ಜಿಲ್ಲಾಧಿಕಾರಿ ಎಸ್ ಪಿ ಸಾಹೇಬರು ಹಾಗೂ ಮುನ್ಸಿಪಾಲ್ಟಿ ಕಮಿಷನ್ ಒಂದು ವಿನಂತಿ ಮಾಡಿದ್ದು. ಆ ವಿನಂತಿ ಮೇರೆಗೆ ನಾನು ಏನು ಫಲ ಅಪೇಕ್ಷೆ ಜನರ ಉಪಯೋಗಕ್ಕಾಗಿ ಸಮಾಜದ ಉಪಯೋಗಕ್ಕಾಗಿ ಹಾಗೂ ಈ ಟ್ರಾಫಿಕ್ಗೆ ಸ್ವಲ್ಪ ಪರಿಹಾರ ಸಿಗುವಂತಾಗಿ ಎಂದು ಇದನ್ನು ಯೋಚನೆ ಮಾಡಿ ಅವರ ಮಾತಿಗೆ ನಾನು ಸಹಕಾರ ಕೊಟ್ಟು ಇದಕ್ಕೆ ಡಾಮರ್ಸ ಇವತ್ತು ಹಾಕಿಕೊಟ್ಟಿದ್ದೇನೆ. ಇನ್ನು ಮುಂದೆ ಖಂಡಿತವಾಗಿ ಒಂದು 30-40% ಟ್ರಾಫಿಕ್ ಆದರೂ ಕಮ್ಮಿ ಆಗ್ಬೋದೆಂದು ನನ್ನ ಯೋಚನೆ. ಏನೇ ಆಗಲಿ ಸಮಾಜಕ್ಕೆ ಒಳ್ಳೆಯದಾದರೆ ನಮಗೆ ಒಳ್ಳೆಯದು. ಅದರಿಂದ ಇವತ್ತು ನನಗೆ ಕೊಟ್ಟದ್ರಿಂದ ಇವತ್ತು ನನಗೆ ತುಂಬ ಸಂತೋಷಪಡ್ತೇನೆ. ಈ ಸಮಾಜಕ್ಕೆ ನಾನು ಏನು ಕೊಡ್ತೀನಿ ಅದೇ ನನಗೆ ಕೊಟ್ಟ ಸಂತೋಷ. ಇದರಿಂದ ನಮ್ಮ ಶಾಸಕರಿಗೆ ಇನ್ನಷ್ಟು ವರ್ಷ ಅವರೇ ನಮ್ಮ ಶಾಸಕರಾಗಿ ಬರಬೇಕು, ನಿಮ್ಮೆಲ್ಲರ ಸಹಕಾರ ಅವರಿಗೆ ಇರಬೇಕು. ಏನೇ ಆಗಲಿ ನಮ್ಮ ಶಾಸಕರಂದರೆ ಒಂದು ಡೈನಾಮಿಕ್ ಶಾಸಕರು, ಅವರ ಬಗ್ಗೆ ಎರಡು ಮಾತಿಲ್ಲ. ನಾನೇ ನೋಡಿದ ಪ್ರಕಾರ ನಮ್ಮ ಶಾಸಕರು ಅಜಾತ ಶತ್ರು, ಯಾಕೆಂದರೆ ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ. ವಿರೋಧ ಪಕ್ಷದವರು ಬಂದರೆ ಅವ್ರಿಗೂ ಸಹ ಹೆಲ್ಪ್ ಮಾಡುವಂಥ ಮನುಷ್ಯ. ಅದಕ್ಕೋಸ್ಕರ
ಅವರು ಯಾವ ಪಕ್ಷಪಾತ ಜಾತಿ ಭೇದ ಮಾಡದೆ ಎಲ್ಲರಿಗೂ ಸಹಕಾರಿ ಸಹಕಾರ ಮಾಡುವಂಥ ವ್ಯಕ್ತಿ ನಾನು ಕಂಡದ್ದು ಮೊದಲ ಬಾರಿಗೆ ಇವತ್ತು. ದೇವರವರಿಗೆ ಒಳ್ಳೆ ಆಯುಷ್ಯ ಆರೋಗ್ಯವನ್ನು ಕೊಡಲಿ. ಭಗವಂತ ಕೃಷ್ಣ ಮುಖ್ಯಪ್ರಾಯ ದೇವರು ಅವರ ಈ ಕುಟುಂಬಕ್ಕೆ ಹಾಗೂ ಇಲ್ಲಿ ನೆರೆದಿರುವ ನಮಗೆಲ್ಲರಿಗೂ ಒಳ್ಳೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕೇಳ್ತಾರೆ.